ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಮಾಮಾ ತಗೊಳ್ಳಿ, ಮಾಮಾ ಪೂರ್ಣ ಮಾಮಾ ತಗೊಳ್ಳಿ, ಕುಡಿದ್ಬಿಟ್ಟು ನಂಗೆ ಸ್ವಲ್ಪ ಕೊಡಿ. ಹಲೋ, ಏನಿದು ಲೋಟ? ಓ, ಇದು ಲೋಟನಾ? ನನಗೆ ಗೊತ್ತೇ ಇರ್ಲಿಲ್ವಲ್ಲ ಇದ್ರಲ್ಲಿ ಇದ್ದದ ಹಾಲೆಲ್ಲಿ. ನೀನ್ ನೋಡ್ಲಿಲ್ವಾ, ನಾನೆಲ್ಲ ಕುಡಿದ್ ಬಿಟ್ನಲ್ಲ. ಗಂಡ ಅಂದ್ರೆ ಅರ್ಧಾನೆ ಕುಡಿಬೇಕು. ನೀನ್ ಹಾಗೆಲ್ಲ ಹೇಳ್ಬಾರ್ದು, ನನ್ ಗಂಡ ತಾನೆ, ಅದಕ್ಕೆ ಎಲ್ಲ ಕುಡ್ದೆ. ಕೋಪ ಬರ್ಸ್ಬೇಡ, ನಾನು ಇದಕ್ಕೋಸ್ಕರ ಹೋಗಿ ಕೆಳಗಡೆ ಮತ್ತೆ ತರ್ಲ. ಸರಿ, ಹೋಗಿ ತಗೊಂಡ್ ಬಾ. ನೀನ್ ಬಾರ್ತಿದ್ದಾನೆ ನಿನ್ನ. ಸರಿ ಹೋಯ್ತಪ್ಪ, ಹೇಗೋ ಭಾರತಿ ಹಾಲನ್ನ ಕುಡಿದು ಮುಗಿಸ್ಬಿಟ್ಲು. ಭಾರತಿ ಓವರ್, ನನ್ನ ಗೇಮು ಓವರ್. ಇಷ್ಟೊತ್ತಿಗೆ ನಮ್ ವಿಷ ಹಾಕಿರೋ ಹಾಲ್ ಕೆಲಸ ಮಾಡಿರುತ್ತೆ. ಆಂಬ್ಯುಲೆನ್ಸ್ ಕಾಲ್ ಮಾಡಿ ಬರಕ್ ಹೇಳೋಣ. ಪಾಪ ಭಾರತಿ ಜೀವ ಮನೇಲಿ ಹೋಗ್ಬಾರ್ದು, ಹಾಸ್ಪಿಟ್ಲಲ್ಲೇ ಹೋಗ್ಲಿ. ಯೋ, ಯಾಕಯ್ಯ ಫೋನ್ ಕಿತ್ಕೊಂಡೆ? ಕೊಡು ಮರ್ಯಾದೆಯಿಂದ ಫೋನ್ನ. ಕೊಡು ಅಂತಿಲ್ವಾ? ಎಷ್ಟು ಧೈರ್ಯ ನಿಮ್ಗೆ? ಯಾಕ್ ಫೋನ್ ಕಿತ್ಕೊಂಡೆ ಅಂತ ಕೇಳಿದ್ರೆ ಉತ್ತರ ಹೇಳಕ್ ಬರಲ್ವಾ? ಎಲ್ನೋಡು, ಈ ತರ ಆಟ ಆಡೋ ಕೆಲ್ಸ ಎಲ್ಲ ಇಟ್ಕೊಂಡ್ಯೋ ನಿನ್ನ. ಕೊಯ್ಯನ್ ಬಿಡು. ನಾನು ಆಟ ಆಡ್ತಾ ಇಲ್ಲ, ನಿನ್ನ ಆಟ ನಿಲ್ಸು ಅಂತ ಹೇಳ್ತಾ ಇದ್ದೀನಿ. ಇದು ನೀನು ಭಾರತಿಗೋಸ್ಕರ ಹಾಕಿರೋ ವಿಷದ ಹಾಲಿದು. ಈಗ ಇದು ನನ್ನ ಕೈಲಿದೆ. ಏನು ಯೋಚನೆ ಮಾಡ್ತಿದ್ಯಾ? ಈ ಹಾಲು ಇದು ನನ್ನ ಕೈಗೆ ಹೇಗ್ ಬಂತು ಅಂತಂದ್ರೆ, ಫಸ್ಟ್ ನೈಟ್ ನಡೆಸ್ತಿದ್ದೀರ? ನನಗೂ ನನ್ನ ಮಗಳಿಗೂ ಇಷ್ಟ ಇಲ್ದಿರೋ ಮದ್ವೆ ಮಾಡಿ ನಮ್ಮ ಹೊಟ್ಟೆಗೆ ಬೆಂಕಿ ಹಾಕಿ ನಿನಗೆ ಮಗು ಬೇಕಾ? ಮೊದಲು ನಿನ್ ಜೀವ ತೆಗಿತೀನಿ, ಆಮೇಲೆ ನಿನ್ ಜೀವ ಇನ್ನೊಂದ್ ಜೀವ ಸೃಷ್ಟಿ ಮಾಡುತ್ತೆ. ನೀನ್ ಈ ಹಾಲನ್ ಕುಡಿದ್ಮೇಲೆ ನೀನು ಖಾಲಿ
ನಿನ್ ವಂಶಾನೂ ಖಾಲಿ. ನೀನಿ ಹಾಲನ್ ಕುಡಿದ್ಮೇಲೆ ಮರುದಿನ ನಿನ್ಗೆಲ್ಲರೂ ಹಾಲಾಗ್ತಾರೆ. ಹಾಲಲ್ಲಿ ಯಾಕೆ ವಿಷ ಹಾಕ್ಬೇಕು? ಇದನ್ನ ಭಾರತಿ ಕುಡಿಬಾರ್ದು. ಭಾರತಿ ಒಳ್ಳೆ ಹುಡುಗಿ, ಅವಳಿಗೆ ಯಾರು ಕೆಟ್ಟದ್ದು ಮಾಡಬೇಕು ಅಂದ್ಕೊಂಡ್ರು ಆ ಕೆಟ್ಟದ್ದು ಅವರಿಗೆ ಬಂದು ಸೇರುತ್ತೆ. ಅದೇ ನೀನು ವಿಷ ಹಾಕಿದ ಹಾಲು. ಈಗ ನಿನ್ನ ಮುಂದೆನೇ ಇದೆ ಎಲ್ಲ, ಅದನ್ನು ನೋಡ್ತಾನೆ ಇದ್ದಾನೆ. ನಾವು ಇನ್ನೊಬ್ಬರನ್ನ ನಾಶ ಮಾಡಬೇಕು ಅಂದ್ಕೊಂಡ್ರೆ ನಮ್ಮನ್ನ ಅವನು ನಾಶ ಮಾಡ್ತಾನೆ. ನಿಲ್ಲಿಸ್ಬಿಡು, ಇಲ್ಲಿಗೆ ನಿಲ್ಲಿಸ್ಬಿಡು. ಏನಪ್ಪ ಮದುಮಗ ಶ್ರವಣ, ನಿನ್ನೆ ಫಸ್ಟ್ ನೈಟ್ ಹೇಗಿತ್ತು? ತುಂಬಾ ಸಂತೋಷ ಆಯ್ತಾ? ಹಲೋ ಶ್ರವಣ ಸರ್, ಸಂತೋಷವಾಗಿ ಏನೋ ಉತ್ತರ ಕೊಡ್ತೀರಾ ಅಂದ್ರೆ ಏನೋ ಕಳ್ಕೊಂಡಿರೋರ ಹಾಗೆ ಹ್ಮ್ ಅಂತ ಇದ್ದೀರಲ್ಲ. ಏನಾಯ್ತು ಶ್ರವಣ, ಗಾಯತ್ರಿ ನಿನ್ ಮೇಲೆ ಕೋಪ ಮಾಡ್ಕೊಂಡ್ಲ? ಬ್ರದರ್, ಗಾಯತ್ರಿ ನನ್ ಮೇಲೆ ಏನು ಕೋಪ ಇಲ್ಲ. ನಾನ್ ತುಂಬಾ ಸಂತೋಷವಾಗೇ ಇದ್ದೀನಿ. ಗಾಯತ್ರಿ ತುಂಬಾ ಒಳ್ಳೆಯವಳು, ಅವಳಿಂದ ನನಗೆ ಏನು ಸಮಸ್ಯೆ ಇಲ್ಲ. ನೀವಿಬ್ರು ಚೆನ್ನಾಗಿರ್ಬೇಕು, ನಮಗ್ ಬೇಕಾಗಿರೋದು ಅಷ್ಟೇ ಶ್ರವಣ. ಗಾಯತ್ರಿ ಇಷ್ಟು ಬೇಗ ತನ್ನ ಮನಸ್ಸನ್ನ ಬದಲಾಯಿಸ್ಕೊಂಡಿರೋದಕ್ಕೆ ಅವಳ ಮೇಲೆ ನೀನಿಟ್ಟಿರೋ ಪ್ರೀತಿ ವಿಶ್ವಾಸನೆ ಕಾರಣ ಶ್ರವಣ. ಗಾಯತ್ರಿನ ಗಟ್ಟಿಯಾಗಿ ಹಿಡ್ಕೋ, ಬಿಡ್ಬೇಡ. ಮೊದ್ಲು ಅವಳ ಅಮ್ಮನ ಕೈಯಿಂದ ಅವಳನ್ನ ಬಿಡಿಸ್ಕೊಂಡ್ಬಿಡು. ಅವರಿಂದಾನೆ ಗಾಯತ್ರಿ ಕೆಟ್ಟಿರೋದು. ಹಾಗೇನು ಇಲ್ಲ ಬ್ರದರ್, ಗಾಯತ್ರಿಗೆ ಅವ್ರ ಅಮ್ಮನ ಮೇಲೆ ಪ್ರೀತಿ ಜಾಸ್ತಿ. ಅವ್ರನ್ನ ಬಿಟ್ಟು ಗಾಯತ್ರಿಗೆ ಬರೋಕೆ ಮನಸ್ಸಿಲ್ಲ. ನನಗೂ ಅವ್ರ ಅಮ್ಮನಿಂದ ದೂರ ಮಾಡೋಕ್ಕೆ ಚೂರು ಇಷ್ಟ ಇಲ್ಲ. ಗಾಯತ್ರಿ ಇಷ್ಟದಾಗ ನಡೆಯೋಕ್ಕೆ ನಾನು ಅಭ್ಯಾಸ ಮಾಡ್ಕೋತೀನಿ. ಅವಳ ಸಂತೋಷನೇ ನನ್ನ ಸಂತೋಷ. ಅದಪ್ಪ, ಒಂದೇ ರಾತ್ರಿಯಲ್ಲಿ ಗಾಯತ್ರಿ ನಿನ್ನ ಅವಳ ಕಡೆ ಸೆಳ್ಕೊಂಡ್ಬಿಟ್ಟಿದ್ದಾಳ ನೋಡು. ಅವಳು ಯಾವಾಗ ನನ್ನ ಕಡೆ ಬರ್ತಾಳೋ ಅಲ್ಲಿ ತನಕ ನಾನು ಅವಳ ಪರವಾಗಿರೋದ್ರಲ್ಲಿ ಏನ್ ತಪ್ಪಿದೆ ಬ್ರದರ್? ಗಂಡ ಹೆಂಡತಿ ಅರ್ಧಂಗಿ ಅನ್ನೋದು ದೇಹದಲ್ಲಿ ಮಾತ್ರ ಅಲ್ಲ, ಮನಸ್ಸಲ್ಲೂ ಇರಬೇಕು. ನಿಜ ಹೇಳಿದೆ ಶ್ರವಣ, ಹೆಂಡತಿ ವಿಷಯದಲ್ಲಿ ನನಗಿಂತ ನೀನು ಚೆನ್ನಾಗಿ ತಿಳ್ಕೊಂಡಿದ್ಯಾ. ವೆರಿ ಗುಡ್. ನಿನ್ನ ಹತ್ರದಿಂದ ನಾನು ಮತ್ತೆ ತರುಣ್ ತಿಳ್ಕೊಳ್ಳೋದು ತುಂಬಾನೇ ಇದೆ. ಹಾಗೆ ನಮ್ಗೊಂದು ಪೈಪೋಟಿ, ನನಗೂ ನಿನಗೂ ಒಂದೇ ದಿನ ತಾನೇ ಶಾಂತಿ ಮುಹೂರ್ತ ನಡೆದಿದ್ದು. ಆದ್ರಿಂದ ಈ ಮನೆಗೆ ಮೊದಲು ಯಾರು ವಾರಸ್ತಾರನ ಕೊಡ್ತಾರೆ ಅಂತ ಚಾಲೆಂಜ್ ಮಾಡೋಣ. ಆ ಚಾಲೆಂಜ್ ಎಲ್ಲ ಬೇಡ. ಆತರ ಚಾಲೆಂಜ್ ಹಾಕಿದ್ರು ನನಗಿಂತ ವಯಸ್ಸಲ್ಲಿ ದೊಡ್ಡವ್ರು ನೀವು, ನಿಮಗೆ ಆ ಭಾಗ್ಯ ಸಿಗ್ಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೋತೀನಿ. ಏನಪ್ಪ ಎಸ್ಕೇಪ್ ಆಗೋದಕ್ಕೆ ನೋಡ್ತಿದ್ಯಾ? ಅದೆಲ್ಲ ನಡೆಯೋದಿಲ್ಲ. ಕಾಂಪಿಟೇಷನ್ ಅಂತ ಬಂದ್ಮೇಲೆ ಗೆಲ್ಲೋದಷ್ಟೇ ನೋಡ್ಬೇಕು, ಬಿಟ್ಕೊಡ್ಬಾರ್ದು. ಓಕೆ, ನಿಂತ್ಕೋ. ಶ್ರವಣ, ನನ್ನ ಮಾಮ ಹತ್ರ ಏನ್ ಮಾತಾಡ್ತಿದ್ದೆ?
ನೀವು ಮರೆಯಲ್ಲಿ ನಿಂತ್ಕೊಂಡು ಏನು ಕೇಳಿಸ್ಕೋತಿದ್ರು ಅದನ್ನೇ ಮಾತಾಡ್ತಿದ್ದೆ. ಓಹೋ, ಅದೇನು ಅಂತಾನೆ ಗೊತ್ತಿಲ್ಲಪ್ಪ, ಈ ಮನೆಗ್ ಬರೋರ್ಗೆಲ್ಲ ಸ್ವಲ್ಪ ಕೊಬ್ಬು ಜಾಸ್ತಿನೇ ಇದೆ. ನೋಡುದ್ಯೋ ಗಾಯತ್ರಿ, ನಿನ್ ಗಂಡನ್ಗಿರೋ ಕೊಬ್ಬನ್ನು. ಅಮ್ಮ ಚೇಚೆ, ಗಂಡ ಅಂತ ಎಲ್ಲ ಹೇಳ್ಬೇಡ, ನನಗೆ ಹೊಟ್ಟೆ ಎಲ್ಲ ಉರಿಯುತ್ತೆ. ಇಲ್ಲಿ ನೋಡು, ನನ್ ಬಗ್ಗೆ ಏನಾದ್ರೂ ಬೇರೆಯವ್ರ ಹತ್ರ ಹೇಳೋದನ್ನ ಯೋಚನೆ ಕೂಡ ಮಾಡ್ಬೇಡ. ಬೇರೆಯವ್ರ ಕಣ್ಣಿಗೆ ನಾವಿಬ್ರು ಗಂಡ ಅಂತ ಆಗಿರ್ಬೋದು, ಆದ್ರೆ ನಿನಗ ಆ ಯೋಚನೆ ಯಾವತ್ತೂ ಬರಬಾರ್ದು. ಈ ಮನೇಲಿ ಯಾರು ಏನೇ ಮಾತಾಡಿದ್ರು, ಏನೇ ಹೇಳಿದ್ರು, ಅದು ನನಗ್ ಮೊದ್ಲು ಗೊತ್ತಾಗ್ಬೇಕು. ನಾನ್ ಹೇಳೋ ತರ ನೀ ನಡ್ಕೊಂಡ್ರೆ, ನೀ ಕಟ್ಟಿರೋ ಈ ತಾಳಿ, ಈ ದಾರ ನನ್ ಕುತ್ಕೆಯಲ್ಲಿ ಇರುತ್ತೆ, ಇಲ್ಲದ್ರೆ ನಿನ್ ಮುಖದ ಮೇಲೆ ಬೀಸಾಕ್ಬಿಡ್ತೀನಿ. ಅರ್ಥ ಆಯ್ತಾ? ಸುಮ್ನೆ ಅವ್ರಿರ ಹತ್ರ ಮಾತಾಡೋದನ್ನ ಇಟ್ಕೊಳಕ್ ಹೋಗ್ಬೇಡ. ನಿನ್ನ ನಾನು ಅಳಿಯ ಅಂತಲ್ಲ ಕರೆಯೋದಿಲ್ಲ. ನನಗಳಿಯ ಅಂದ್ರೆ ಅದು ನನ್ನ ಅಣ್ಣನ್ ಮಗ ತರುಣ್ ಮಾತ್ರನೇ. ಇಲ್ನೋಡು ಗಾಯತ್ರಿ, ಈ ತರ ನಡ್ಕೊಳ್ಳೋ ವಿಷಯನ ಕುಟುಂಬದಲ್ಲಿರೋ ಯಾರ ಹತ್ರನಾದ್ರೂ ಹೇಳಿದ್ಯೋ, ಆಮೇಲೆ ನಿನ್ನನ್ ನಾನು ಸುಮ್ನೆ ಬಿಡಲ್ಲ, ನೋಡ್ಕೋ. ಬಂದ್ಯಾ, ಚೆನ್ನಾಗ್ ತಿಂದ್ಯಾ, ಬಿದ್ಕೊಂಡ್ಯಾ ಅಂತ ಇರ್ಬೇಕು, ಹುಷಾರ್. ಗಾಯತ್ರಿ, ನಿನ್ ಕುತ್ಕೆಲ್ ಕಟ್ಟಿರೋದು ದಾರ ಅಂತ ಅನ್ಕೊಂಡಿದ್ಯಾ? ಅದ್ ನನ್ ಉಸಿರು ಅಂತ ನಿನಗೆ ಯಾವಾಗ ಗೊತ್ತಾಗುತ್ತೋ? ಅಲ್ಲಿವರೆಗೂ ನೀನ್ ಹೇಳಿದಕ್ಕೆಲ್ಲ ಹೂ ಅಂತಾನೆ ಇರ್ತೀನಿ. ನನ್ ಭುಜದ ಮೇಲೆ ನಿನ್ ತಲೆ ನಿಡ್ತಿ ಅಂತ ನನಗೆ ನಂಬಿಕೆ ಇದೆ. ನನ್ನ ಅರ್ಥ ಮಾಡ್ಕೊಳ್ಳೋ ದಿನ ಯಾವತ್ ಬರುತ್ತೆ ಅಂತ ನಾನು ಕಾಯ್ತಾ ಇರ್ತೀನಿ. ನಿಧಾನಕ್ಕೆ ಅಮ್ಮ, ನನಗ್ ತುಂಬಾ ಕೋಪ ಬರ್ತಿದೆ. ಈ ಮನೇಲಿ ನಾವು ಇದೀವಾ ಇಲ್ವಾ ಅಂತ ಗೊತ್ತಾಗ್ತಿಲ್ಲ. ದಿನ ಕಳೀತಾ ಕಳೀತಾ ಅವಳಿಗೆ ಮರ್ಯಾದೆ ಜಾಸ್ತಿ ಆಗ್ತಿದೆ. ಎಲ್ಲಿ ನೋಡಮ್ಮ, ಇನ್ಮೇಲೂ ನಾವು ಬಾಯಿ ಮುಚ್ಕೊಂಡು ಸುಮ್ನೆ ನೋಡ್ತಾ ಇರಕ್ಕಾಗಲ್ಲ. ನಮಗಾಗ್ಲಿ ಭಾರತಿ ಅವ್ರ ಅಪ್ಪನ ಬಗ್ಗೆ ಎಲ್ಲ ನಿಜ ಗೊತ್ತಲ್ಲ, ಆ ರಹಸ್ಯನ ಮಾವನವ್ರ ಹತ್ರ ಹೇಳಿ ಭಾರತಿನ ಮನೆಯಿಂದ ಹೊರಗ್ ಕಳ್ಸೋಣ. ನೀನ್ ಹೇಳೋದೆಲ್ಲ ಸರಿನೇ ಕಣೆ, ಆ ರಹಸ್ಯನ ಹೋಗಿ ಹೇಳ್ಬಿಡ್ಬಹುದು. ಅವಾಗ್ಲೇ ಆ ಭಾರತಿ ಮನೆ ಬಿಟ್ಟು ಹೋಗೋದ್ರ ಜೊತೆಗೆ ಅವಳ ಮಾನ ಮರ್ಯಾದೆನೂ ಹೋಗುತ್ತೆ, ನಿನ್ ತಮ್ಮಂಗೂ ಇನ್ನೂ ಮತ್ತೆ ಸಿಗ್ತಾಳೆ. ಅಮ್ಮ, ಅದಕ್ಕೇನ್ ಮಾಡ್ಬೇಕು ಅಂತ ಒಂದ್ ಐಡಿಯಾ ಹೇಳು. ಮುಂದೆ ಈ ಮನೇಲಿ ಏನ್ ವಿಶೇಷ ಬರುತ್ತೆ ಹೇಳು. ಯಾವ ವಿಶೇಷನೂ ಇಲ್ಲ, ನಮಗೆ ಆವಾಗ ಅವಾಗ ಕಷ್ಟ ಬರುತ್ತೆ ಈ ಭಾರತಿಯಿಂದ. ಅದನ್ ಬಿಡೆ, ವಿಶೇಷ ಬರ್ದಿದ್ರೇನಂತೆ ನಾವೇ ಸೃಷ್ಟಿ ಮಾಡೋಣ. ಅಮ್ಮ, ನನಗ್ ನಿಜವಾಗ್ಲೂ ಏನ್ ಹೇಳ್ತಿದ್ಯಾ ಅಂತ ಅರ್ಥ ಆಗ್ತಿಲ್ಲ. ವಿಶೇಷ ಬಂದ್ರೇನೆ ಕುಟುಂಬ ಒಟ್ಟಾಗುದು. ಆಗ ನಾವು ಭಾರತಿ ಅಪ್ಪನ ಬಗ್ಗೆ ರಹಸ್ಯ ಬಿಚ್ಚಿಟ್ರೆ ಈ ಕುಟುಂಬ ಚದ್ರಿ ಚೂರ್ ಚೂರ್ ಆಗಿ ಹೋಗುತ್ತೆ. ಆದ್ರೆ ಬರ್ದಿರೋ ವಿಷಯಕ್ಕೆ ನಾವೇನ್ ಮಾಡುದು? ವಿಶೇಷನ ನಾವೇ ತಗೊಂಡ್ ಬರೋಣ. ಪಾಪನ ಮಾಡೋದು ನಾವೇನೆ, ಆ ತಪ್ಪನ್ನ ಬೇರೆಯವ್ರ ಮೇಲೆ ಎತ್ತಾಕೋದು ನಾವೇನೆ. ಹೌದು ರಾಗಿಣಿ, ಮಗು ಬರ್ಡೇ ಯಾವಾಗ? ಅಮ್ಮ, ಅದಕ್ಕಿನ್ನು ಮೂರ್ ದಿನ ಇದೆ ಅಲ್ಲ. ಇಲ್ಲ, ಇವತ್ತೇ ನಿನ್ ಮಗುವಿನ ಹುಟ್ಟಿದ ಹಬ್ಬ ಅಂತ ಅನ್ಕೋ. ನೀನ್ ಹೋಗಿ ಮಗುಗೆ ಹೊಸ ಬಟ್ಟೆ ತಗೊಂಡ್ ಬಂದಿದ್ಯಲ್ಲ, ಅದನ್ ಹಾಕ್ಸಿ ಮಾವನ್ ಎದುರು ಕರ್ಕೊಂಡು ಹೋಗಿ ನಿಲ್ಸು. ಮಾವ, ನನ್ ಮಗುವಿನ ಹುಟ್ಟದಪ್ಪ, ಅದನ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳು. ಹೇಳಿದ್ರೆ ಏನಾಗತ್ತ, ಮೊಮ್ಮಗ ಹುಟ್ಟಿದ ದಿನ ಇಡೀ ಕುಟುಂಬ ಸೇರಿ ಕೇಕ್ ಕಟ್ ಮಾಡ್ತಾರೆ. ಆ ಸಮಯದಲ್ಲಿ ನಾವು ಭಾರತಿ ಅಪ್ಪನ ಬಗ್ಗೆ ಹೇಳಿ ಈ ಕುಟುಂಬದಿಂದ ಭಾರತಿನೂ ಅವರಪ್ಪನ್ನೂ ಆಚೆ ಹಾಕೋಣ. ಅಮ್ಮ, ಸೂಪರ್ ಐಡಿಯಾ. ಅಮ್ಮ, ಆ ಭಾರತಿನ ಮನೆ ಬಿಟ್ಟು ಕಳ್ಸೋದು ಮಾತ್ರ ನಮ್ ಗುರಿ ಅಲ್ಲ.
ನಮ್ ರಾಹುಲ್ಗೆ ಇಂದುಮತಿ ಜೊತೆ ಮದುವೆ ಮಾಡಿಸಬೇಕು. ಈ ಮನೆ ಪೂರ್ತಿ ಸೊತ್ತು ನಮ್ ಕೈಗೆ ಬರಬೇಕು. ಇನ್ಮೇಲೆ ಯಾವುದನ್ನು ಮುಂದೂಡಬಾರ್ದು. ಸರಿ ಅಂತ ಅನ್ಸಿದ್ದನ್ನ ಆಗ್ಲೇ ಮಾಡಿಬಿಡ್ಬೇಕು. ಹೋಗಿ ನಾನು ಹೇಳಿದ್ದನ್ ಮಾಡು. ಮಗುಗೆ ಬರ್ಡೇ ಅಂತ ಹೇಳಿ ಭಾರತೀನ ಹೊರಗೆ ಹಾಕೋ ಕೆಲಸನ ಇವತ್ತೇ ಮಾಡೋಣ. ಆಗ ರಾಹುಲ್ಗೂ ಇಂದುಮತಿಗೂ ಸಂಬಂಧನ ನಾಳೆನೆ ಮುಗಿಸೋಣ. ಬಾರು ಚಿನ್ನ. ಅಮ್ಮ ಚಾಕ್ಲೇಟ್ ಬೇಕಮ್ಮ. ಈಗಲೇ ನಂಗೆ ಚಾಕ್ಲೇಟ್ ಬೇಕು. ಮತ್ತೆ ಇಲ್ದೇರೋ ಸಮಯ. ಹೋಗಿ ಮಗುನ್ ಕೊಟ್ಟು ನಾನು ಹೇಳ್ಕೊಟ್ಟಿದ್ದನ್ನ ಹೇಳ್ ಹೋಗು. ಚಾಕ್ಲೇಟ್ ಬೇಕು. ಹೋಗು ಹೋಗಿ ಹೇಳು. ಹೇ ಬಾಬಾ 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 ಬಾ ತಾತ ಹತ್ರ ಬಾ. ಕೈಲೇನು ಚಾಕ್ಲೇಟ್? ಕೈಲೇ ಚಾಕ್ಲೇಟ್ ಎಲ್ಲ ಇಟ್ಕೊಂಡಿದ್ಯಾ ನೀನು? ತಿನ್ನಿದನ್ನ. ಎಲ್ಲಾಕ್ಬಿಟ್ಟೆ ಎಲ್ಲಿ ಎಲ್ಲಾಕ್ಬಿಟ್ಟೆ ಚಾಕ್ಲೇಟ್ನ? ಇಲ್ಲಿದೆ ಅದು. ಇವತ್ತು ಮಗುಗೆ ಬರ್ಡೇ ಮಾವ, ನೀವ್ ಆಶೀರ್ವಾದ ಮಾಡ್ಬೇಕು. ಏನಮ್ಮ ನೀನ್ ನೆನ್ನೆನೆ ಹೇಳ್ಬಾರ್ದ ಇವತ್ತು ಬರ್ತಡೇ ಇದೆ ಅಂತ? ಏನಮ್ಮ ಇಷ್ಟು ಲೇಟಾಗಿ ಹೇಳ್ತಾ ಇದ್ದಿಲ್ಲ ನೀನು? ಏನೋ ಮೊಮ್ಮಗನೆ, ಇವತ್ ನಿನ್ ಬರ್ತಡೇನಾ? ಹೌದಾ? ನಿನ್ ಅಪ್ಪ ಅಮ್ಮ ಅಂತೂ ಹೇಳಲಿಲ್ಲ, ನೀನಾದ್ರೂ ಹೇಳ್ಬೋದಿತ್ತಲ್ವಾ? ನಿನಗೆ ನಾನು ಇರು 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 ನಿನಗೆ ನಾನು ಈ ಚೈನ ನಿನಗೆ ಹಾಕ್ತೀನಿ. ತಗೋ. ರಾಗಿಣಿ ತಗೋ ಹಿಡ್ಕೋ. ಚಾಕ್ಲೇಟ್ ಬೇಕು ಮಮ್ಮಿ. ಏನ್ ಮಾವ ಅಷ್ಟೇನಾ? ನಿಮ್ ಮೊಮ್ಮಗಳ ಕಿವಿ ಚುಚ್ಚೋ ಶಾಸ್ತ್ರ ಗ್ರ್ಯಾಂಡ್ ಆಗಿ ಮಾಡಿದ್ರಿ? ಯಾಕೆ ಭಾರತಿ ಮದ್ವೆನು ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ರಿ? ನಿಮ್ ಅರವತ್ತೆ ಮದ್ವೆ ಕೂಡ ಅಷ್ಟ ಗ್ರ್ಯಾಂಡ್ ಆಗಿ ಮಾಡಿದ್ರಿ? ಇವಾಗ ನನ್ ಮಗು ಬರ್ಡೇಗ್ ಮಾತ್ರ ಸುಮ್ನಿದಾರಲ್ವಾ ಮಾವ? ಏನಮ್ಮ ನೀನು, ಮೊದ್ಲೇ ವರ್ಷದ ಬರ್ತಡೇನು ನೀನು ಹೇಳಲೇ ಇಲ್ಲ, ಇದು ಎರಡನೇ ಹುಟ್ಟದಪ್ಪ, ಅದು ಇವತ್ತು ಈಗ ಹೇಳ್ತಾ ಇದ್ಯಾ? ನನ್ನ ಮೊಮ್ಮಗನ ಹುಟ್ಟದಬ್ಬ ಮಾಡ್ಬೇಕು ಅಂತ ನನಗಾಸೆ ಇರಲ್ವಾ? ನಾನ್ ಈಗ್ಲೇ ಹುಟ್ಟದಬ್ಬಕ್ಕೆ ತಯಾರೇನ್ ಮಾಡ್ತೀನಿ. ಬೀಗ್ರೆ, ಮೊಮ್ಮಗು ಹುಟ್ಟಿದ ಟೈಮಲ್ಲಿ ನಾನ್ ಕೂಡ ಇರ್ಲಿಲ್ಲ. ಈ ವರ್ಷ ಇದನ್ನ ಎಲ್ಲರೂ ಸೇರಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡೋಣ. ಇಲ್ಲಿ ನೋಡಮ್ಮ ರಾಗಿಣಿ, ಅವ್ರ ಮಗನ ಬರ್ತಡೇನ ರಹಸ್ಯವಾಗಿ ಹೇಳ್ತಾ ಇದ್ದಾಳೆ. ಏನ್ ರಾಗಿಣಿ, ಚಾಕ್ಲೇಟ್ ತಿಂತಿದ್ಯಾ? ಅಜ್ಜಜ್ಜು, ಏನೋ ಕಂದ ಜಾಣ ಮರಿ ನೀನು. ಏನ್ ರಾಗಿಣಿ, ಇವತ್ತು ನನ್ ಮಗನ್ ಬರ್ಡೇ ಅಂತ ಹೇಳ್ಬಾರ್ದ? ನನ್ ಕಂದ, ಏ ಇವತ್ ನಿನ್ ಹುಟ್ಟಿದ ಹಬ್ಬನ? ನೀನ್ ಚಿಂತೆ ಮಾಡ್ಬೇಡ, ನಿನ್ ದೊಡ್ಡಮ್ಮ ಇದೀನಲ್ಲ, ಸುಮ್ಮನಿರ್ತೀನಾ? ಮುದ್ದು ಕಂದ, ನಿಂಗೆ ಏನ್ ಬೇಕು ಅಂತ ಕೇಳು, ನಿನ್ ದೊಡ್ಡಮ್ಮ ನಾನ್ ತಂದ್ಕೊಡ್ತೀನಿ. ಏನು ಬೇಕಿಲ್ಲ. ಬಾರೋ ತರುಣ, ನಿನ್ನ ಹುಟ್ಟದಬ್ಬ ನನಗ್ ಜ್ಞಾಪಕ ಇದೆ, ನಿನ್ ಮಗನ ಹುಟ್ಟದಬ್ಬ ನಿನಗ್ ಜ್ಞಾಪಕನೇ ಇಲ್ವಾ? ಇವತ್ ನಿನ್ ಮಗನ ಹುಟ್ಟದಬ್ಬ ಅಂತ ನನ್ಗೆ ಯಾಕೋ ಹೇಳಲಿಲ್ಲ. ಏನು, ನನ್ ಮಗ ಹುಟ್ಟಿದ್ದೀನ? ಅದೇಗಪ್ಪ ನನಗ್ ಗೊತ್ತಿಲ್ಲ. ಹೇ, ಮಗನ್ ಹುಟ್ಟದ ಬಗ್ಗೆ ಇನ್ನು ಮೂರ್ ದಿನ ಇದೆಯಲ್ಲ, ಅದನ್ ಯಾಕೆ ಇವತ್ತು ಅಂತ ಹೇಳಿದ್ಯಾ? ಏನೋ ಇದು, ಗಂಡ ಹೆಂಡತಿ ಮಗು ಬರ್ತಡನ ಬೇರೆ ಬೇರೆನೆ ಹೇಳ್ತಿದಿರಲ್ಲ, ಯಾವತ್ತು ಹುಟ್ಟದಬ್ಬ ಸರಿಯಾಗಿ ಹೇಳು. ಏನಮ್ಮ ರಾಗಿಣಿ, ಮಗುನ ಹೆತ್ತೋಳು ನೀನು, ನಿನಗೂ ಸರಿಯಾಗಿ ಗೊತ್ತಿಲ್ವಾ?